ಹಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನಂದರೆ ಟೊಮೆಟೊ ಬಾತು. ನೋಡೋಣ ಬಂದು ಹೆಂಗೆ ಮಾಡೋದಂತ ಹೇಳ್ಬಿಟ್ಟು. ಮೊದಲು ಏನೇನು ಸಾಮಗ್ರಿಗಳು ಬೇಕಂತ ನೋಟ್ ಮಾಡ್ಕೊಳ್ಳಿ. ಈರುಳ್ಳಿ, ಕರಿಬೇವು, ಮೆಣಸು, ಲವಂಗ, ಚಕ್ಕೆ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ನಾನು ಹಸಿ ಅವರೆಕಾಯಿ ಹಾಕ್ಬಿಟ್ಟು ಮಾಡ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಬೆಳ್ಳುಳ್ಳಿ ನೋಡಿ, ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೀನಾಗಿ. ಹೆಂಗೆ ಮಾಡೋದಂತ ನೋಡೋಣ ಬನ್ನಿ. ಫಸ್ಟು ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ನೋಡಿ, ಒಂದು ಸಣ್ಣ ಬೆಳ್ಳುಳ್ಳಿ. ಆ್ಯಕ್ಚುಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಿದ್ದೀನಿ, ಅದು ಒಂದು ಸ್ಪೂನ್ ಇದೆ. ಅದಕ್ಕೋಸ್ಕರ ಇದನ್ನು ಕೂಡ ಒಂದೆರಡು ಶುಂಠಿ ಬೆಳ್ಳುಳ್ಳಿ, ಲವಂಗ, ಮೆಣಸು, ಚಕ್ಕೆ, ಒಂದು ಸ್ವಲ್ಪ ಈರುಳ್ಳಿ ಕೂಡ ಹಾಕೊತಿದ್ದೀನಿ ನೋಡಿ ಮಿಕ್ಸಿ ಜಾರಿಗೆ. ಸ್ವಲ್ಪ ಕೊತ್ತಂಬರಿನೂ ಕೂಡ ಹಾಕ್ತಿದ್ದೀನಿ ತೊಳೆದು ನೋಡಿ, ಕೊತ್ತಂಬರಿನೂ ಹಾಕಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ ಅದನ್ನು ಕೂಡ ಹಾಕೊತಿದ್ದೀನಿ ನೋಡಿ. ಮತ್ತು ಟೊಮೆಟೊನು ಕೂಡ ಒಂದು ಅರ್ಧ ಒಗ್ಗರಣೆಗೆ ಅರ್ಧ ಮಿಕ್ಸಿಗೆ ಹಾಕೋಬೇಕಾಗುತ್ತೆ. ಒಂದು ಮುಕ್ಕಾಲು ಕಪ್ಪಷ್ಟು ಟೊಮೆಟೊ ಮಿಕ್ಸಿಗೆ ಹಾಕೊತಿದ್ದೀನಿ ನೋಡಿ. ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೊಂಬರಿ. ನಿನ್ನಗೆ ರುಬ್ಬಾಗಿದೆ ನೋಡಿ, ಪೇಸ್ಟ್ ತುಂಬ ನೆನ್ನು ರುಬ್ಕೊಂಬನ್ನಿ ನೋಡಿ. ಇವಾಗ ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಕುಕ್ಕರ್ ಕಾದ್ಮೇಲೆ ಎಣ್ಣೆ ಹಾಕ್ತಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಡಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಸ್ವಲ್ಪ ಜೀರಿಗೆ, ಸಾಸಿವೆ, ಏನು ಮಸಾಲೆ ಏನು ಹಾಕ್ತಿರಲ್ಲ ಜಾಸ್ತಿ. ಆಗದೆ ಮಸಾಲೆ ಹಾಕಿದ್ದೀನಲ್ಲ ಮಿಕ್ಸಿಗೆ, ಒಂದೆರಡು ಪಲಾವ್ ಎಲೆ ಹಾಕ್ತಿದ್ದೀನಿ, ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಗೆ ಸೀಳ್ಕೊಂಡಿದ್ದೆ ಅದನ್ನು ಕೂಡ ಹಾಕೊತಿದ್ದೀನಿ ನೋಡಿ. ಒಂದು ದಪ್ಪ ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡೆ. ಈರುಳ್ಳಿ, ಕರಿಬೇವು ಅದನ್ನು ಕೂಡ ಹಾಕೊತಿದ್ದೀನಿ ನೋಡಿ. ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಗ್ಯಾಸ್ ಕಡಿಮೆ ಇಟ್ಕೊಳ್ಳಿ ನೋಡಿ, ಕಲರ್ ಚೇಂಜ್ ಆಗಿದೆ ಈರುಳ್ಳಿದು. ಈರುಳ್ಳಿ ಎಲ್ಲ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿದೆ. ಇವಾಗ ಟೊಮೆಟೊ ಒಂದು ಸ್ವಲ್ಪ ಉಳಿಸಿದ್ಮೇಲೆ ಆ ಟೊಮೆಟೊ ಕೂಡ ಹಾಕೊತಿದ್ದೀನಿ. ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ ಟೊಮೆಟೊ. ನಾನು ಮಿಕ್ಸಿಗೆ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಏನೋ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಟೊಮೆಟೊ ರೇಟ್ ಕೂಡ ಜಾಸ್ತಿ ಆಗಿದೆ ನೋಡಿ. ಟೊಮೆಟೊ ಎಲ್ಲ ಮೆತ್ತದಾಗ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಅವರೆಕಾಳು, ಒಂದೆರಡು ಆಲೂಗಡ್ಡೆ, ಒಂದೆರಡು ಕ್ಯಾರೆಟ್ ಇತ್ತು ಅದನ್ನು ಕೂಡ ಹಾಕ್ತಿದ್ದೀನಿ ನೋಡಿ. ಏನೋ ತರಕಾರಿ ಏನೂ ಬೇಕಾಗಲ್ಲ. ಬಟಾಣಿ ಇದ್ದರೆ ಬಟಾಣಿ ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ಅವರೆಕಾಯಿ. ಇವಾಗ ಅವರೆಕಾಯಿ ಸೀಸನ್ ಇಲ್ಲ, ಅದಕ್ಕೆ ಅವರೆಕಾಯಿ ಒಂದು ಕಪ್ ಹಾಕಿದ್ದೀನಿ. ಅವರೆಕಾಯಿ ಎಲ್ಲ ಫ್ರೈ ಆಯಿತು, ಎಲ್ಲ ತರಕಾರಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಬೆಂದಾಯಿತು, ತುಂಬ ಏನಲ್ಲ. ಲಂಚ್ ಬಾಕ್ಸ್ಗೆ, ಬೆಳಗ್ಗೆ ಟಿಫನ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೆಂಗೆ ಬಂತಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಮಿಕ್ಸಿ ಮಾಡ್ಕೊಂಡಿದ್ದಲ್ಲ ಆ ಮಸಾಲೆ ಕೂಡ ಹಾಕ್ತಿದ್ದೀನಿ ನೋಡಿ. ಮಸಾಲೆ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಹಸಿ ವಾಸನೆ ಹೋಗ್ಬೇಕು ಮಸಾಲದಲ್ಲಿರೋದು. ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಅರಶಿನ ಪುಡಿ ಹಾಕಬೇಕಾಗುತ್ತೆ. ಸ್ವಲ್ಪ ಅರಶಿನ ಪುಡಿ, ಒಂದೆರಡು ಸ್ಪೂನು ಚಿಲ್ಲಿ ಪುಡಿ, ಖಾರದ ಪುಡಿ ಹಾಕ್ತಿದ್ದೀನಿ ಒಂದೆರಡು ಸ್ಪೂನು ನೋಡಿ. ಎರಡು ಸ್ಪೂನ್ ಹಾಕಿದ್ದೀನಿ, ಒಂದೂವರೆ ಸ್ಪೂನಷ್ಟು. ಒಂದು ಸ್ಪೂನ್ ಆದರೆ ಸಾಕಾಗುತ್ತೆ. ಧನಿಯಾ ಪುಡಿ ಹಾಕೊತೀನಿ. ಧನಿಯಾ ಪುಡಿ ಅಂತ ಜಾಸ್ತಿ ಹಾಕ್ಬೇಡಿ, ಯಾಕೆಂದರೆ ಧನಿಯಾ ಪುಡಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ, ಇದು ರೆಡ್ ಫ್ಲೇವರೇ ಬರಬೇಕಲ್ಲ. ಅದಕ್ಕೋಸ್ಕರ ಸ್ವಲ್ಪ ಅಚ್ಚಕಾರದ ಪುಡಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಎಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿ ಎಲ್ಲ ಫ್ರೈ ಆಯಿತು, ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ. ಇವಾಗ ಅಕ್ಕಿ ತೊಳ್ಕೊಂಡು ಬಂದಿದ್ದೀನಿ ನೋಡಿ. 2 ಕಪ್ ಅಕ್ಕಿ ಹಾಕ್ತಿದ್ದೀನಿ. ಎರಡು ಕಪ್ ಅಕ್ಕಿಗೆ 4 ಕಪ್ ನೀರು ಹಾಕಬೇಕಾಗುತ್ತೆ. ನಾನು 2 ಕಪ್ ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ. ನೀರು ಹಾಕಕ್ಕೆ ಹೋಗ್ಬಿಡಿ, ಅದು ಮಸಾಲೆಲ್ಲೇ ಅಕ್ಕಿ ಇಟ್ಕೋಬೇಕು. ಅಲ್ಲಿ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಒಂದು 2 ರಿಂದ 3 ನಿಮಿಷ. ನೋಡಿ ಎಲ್ಲ ಫ್ರೈ ಆಗಿದೆ. ತುಂಬ ಚೆನ್ನಾಗಿರುತ್ತೆ ಇದು. ನೀವು ನೋಡಿ, ಈ ಅಳತೆಲಿ 2 ಕಪ್ ಅಕ್ಕಿ ತಗೊಂಡಿದ್ದೆ, ಅದೇ ಅಳತೆಲಿ 4 ಕಪ್ ನೀರು ಹಾಕ್ತಿದ್ದೀನಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಿದ್ದೀನಿ. ನೋಡಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ, ನಾನು ಮುಗಿತೀನಿ, ಏನಿಲ್ಲ. ಸ್ವಲ್ಪ ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಮೇಲೆ ಹಾಕ್ಕೊಳ್ಳಿ. ನೋಡಿ ಕುದೀತಾ ಇದೆ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಂಗೆ ಕುದಿಬೇಕಾದ್ರೆ ಮುಚ್ಚಳ ಮುಚ್ಚಬೇಕು, ಯಾಕಂದರೆ ಎಲ್ಲ ಮಸಾಲೆ ಹಿಡಿಯೋದಿಲ್ಲ. ಕುದೀತಾ ಇರಬೇಕಾದ್ರೆ ಎಲ್ಲ ಮಸಾಲೆ ಎಲ್ಲ ಅಕ್ಕಿಗೆ ಹಿಡಿದಿರುತ್ತೆ. ಅದಕ್ಕೋಸ್ಕರ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ ನೋಡಿ. ನೋಡಿ ಕೊತ್ತಂಬರಿ ಎಲ್ಲ ಹಾಕಿದೆ, ಕುದೀತಾ ಇದೆ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಲ್ ಹಾಕ್ಸಿ. ನೋಡಿ 2 ವಿಷಲ್ ಕೂಡ ಆಯಿತು, ತೆಗಿತಾ ಇದ್ದೀನಿ. ತೆಗ್ದಾಗೆ ಸರ್ವ್ ಕೂಡ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ, ನೀವು ಮನೇಲಿ ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಹೋಟೆಲ್ ಶೈಲಿಯಿಂದ ಇದೆ. ಇದ್ರ ಜೊತೆಗೆ ಹೀರೆಕಾಯಿ ಬಜ್ಜಿ ಮಾಡಿದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.